ವಿಜಯೋತ್ಸವ ವೇಳೆ ಭಾರತ್ ಮಾತಾ ಕಿ ಜೈ ಅನ್ನೋದು ಅಪರಾಧವ? ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಚೂರಿ ಇರಿತ? ಪಾಕಿಸ್ತಾನದ ಕುನ್ನಿಗಳೇ ಎಂದು ಘೋಷಣೆ. ವಿಜಯೋತ್ಸವದ ವೇಳೆ ಭಾರತ್ ಮಾತಾ ಕಿ ಜೈ ಅಂದಿದ್ದೆ ತಪ್ಪಾಯ್ತಾ? ಅದು ಅಪರಾಧನ? ಈ ರೀತಿ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆ ಕೂಗಿದ್ದಕ್ಕೆ ಚಾಕುವಿನಿಂದ ಇರಿತ ಮಾಡಿದ್ದಾರೆ, ಚಾಕುವಿನಿಂದ ಚೂರಿಯಿಂದ ಹಲ್ಲೆಯನ್ನ ಮಾಡಿದ್ದಾರೆ ಮತಾಂಧರು ಅಂತ ಬಿಜೆಪಿಯ ಹಿರಿಯ ನಾಯಕ ಸಿ ಟಿ ರವಿ ಅವರು ಕಿಡಿಕಾರಿದ್ದಾರೆ. ಇನ್ನು ಚಾಕುವಿಗೆ ಚೂರಿಯ ಇರಿತಕ್ಕೆ ಒಳಗಾದಂತಹ ಇಬ್ಬರು ಬಿಜೆಪಿ ಕಾರ್ಯಕರ್ತರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ, ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಮರುದಿನ ಕೆಲವರು ಪಾಕಿಸ್ತಾನದ ಕುನ್ನಿಗಳೇ ಅಂತ ಘೋಷಣೆ ಕೂಗಿದ್ದಾರೆ ಅಂತ ದೂರು ಸಹ ನೀಡಿದ್ದಾರೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಆರೋಪಿಸಿದ್ದಾರೆ. ಹಾಗಾದ್ರೆ ನಡೆದಿದ್ದಾದ್ರೂ ಏನು ಅಸಲಿಯತ್ತಿಗೆ ಅಂತ ನೋಡೋಣ. ವಿಜಯೋತ್ಸವ ಮೆರವಣಿಗೆಯಲ್ಲಿ ಭಾರತ್ ಮಾತಾ ಕಿ ಜೈ ಅನ್ನೋದು ಅಪರಾಧನ ಅಂತ ಸಿ ಟಿ ರವಿ ಅವರು ಪ್ರಶ್ನೆ ಮಾಡಿದ್ದಾರೆ. ಆ ಕಾರಣಕ್ಕೆ ಮತಾಂಧರು ಚೂರಿ ಇರಿದಿದ್ದಾರೆ, ಆದ್ರೆ ಮರುದಿನ ಕೆಲವರು ಪಾಕಿಸ್ತಾನದ ಕುನ್ನಿಗಳೇ ಅಂತ ಘೋಷಣೆ ಕೂಗಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಈ ರೀತಿ ಆರೋಪಿಸಿದ್ದಾರೆ. ಬೋಳೆಯಾರ್ನಲ್ಲಿ ನಡೆದಂತಹ ಬಿಜೆಪಿ ವಿಜಯೋತ್ಸವದ ವೇಳೆ ಇರಿತಕ್ಕೆ ಒಳಗಾಗಿ ಚಿಕಿತ್ಸೆ ಪಡೀತಾ ಇರುವ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ಭೇಟಿ ಮಾಡಿದ ಬಳಿಕ ಅವರು ಮಾಧ್ಯಮದವರ ಜೊತೆಗೆ ಮಾತನಾಡ್ತಾರೆ. ಮಂಗಳೂರು ಹೊರವಲಯದಲ್ಲಿರುವಂತಹ ಬೋಳಿಯಾರ್ನಲ್ಲಿ ಬಿಜೆಪಿ ವಿಜಯೋತ್ಸವ ವೇಳೆ ದ್ವಿಚಕ್ರ ವಾಹನದಲ್ಲಿ ತೆರಳ್ತಾ ಇದ್ದವರು ಭಾರತ್ ಮಾತಾ ಕಿ ಜೈ ಅಂದಾಗ ಅಲ್ಲಿನ ಮಸೀದಿ ಬಳಿ ಇದ್ದವರು ಚಡ್ಡಿಗಳೇ ತೊಲಗಿ ಅಂತ ಘೋಷಣೆ ಕೂಗಿ ಅಟ್ಟಾಡಿಸ್ಕೊಂಡು ಬಂದು ಗಂಭೀರ ಹಲ್ಲೆಯನ್ನ ಮಾಡಿದ್ದಾರೆ. ಎಲ್ಲಿಯೂ ಪಾಕಿಸ್ತಾನದ ಕುನ್ನಿಗಳೇ ಅಂತ ಯಾರು ಕೂಡ ಹೇಳಿಲ್ಲ. ಒಂದು ವೇಳೆ ಹಾಗೆ ಹೇಳಿದ್ರೂ ಕೂಡ ಇಲ್ಲಿನವರು ಯಾಕೆ ಪ್ರಚೋದನೆಗೆ ಒಳಗಾಗಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾರತ್ ಮಾತೆಯ ಮಕ್ಕಳು ಈ ಮಾತಿನಿಂದ ಬೇಸರವಾಗದು, ಯಾಕೆಂದ್ರೆ ಪಾಕ್ಗೆ ಹುಟ್ಟಿದವರಿಗೆ ಮಾತ್ರ ಬೇಸರ ಆಗಬಹುದು, ಅಂಥವರನ್ನ ಪಾಕ್ಗೆ ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಗಡಿಪಾರು ಮಾಡಬೇಕು ಅಂತವರನ್ನ ಅಂತ ಆಗ್ರಹಿಸಿದ್ದಾರೆ. ಮತ ಬ್ಯಾಂಕ್ ಅಥವಾ ವೋಟ್ ಬ್ಯಾಂಕ್ ಓಲೈಕೆಗಾಗಿ ಈ ತರಹದ ಕೃತ್ಯ ಮಾಡಿದ್ದಾರೆ ಅಥವಾ ಮತ ಬ್ಯಾಂಕ್ ಓಲೈಕೆ ನೀತಿ ದೇಶದ ಭದ್ರತೆಗೆ ಅಪಾಯ ಅಂತಾರೆ ಸಿ ಟಿ ರವಿ. ಸರ್ಕಾರದ ಮತ ಬ್ಯಾಂಕ್ ಮತ್ತು ಓಲೈಕೆ ನೀತಿಗಳೇ ದೇಶದ ಭದ್ರತೆಗೆ ಅಪಾಯಕಾರಿಯಾಗಿದೆ. ಲವ್ ಜಿಹಾದ್ ಮತ್ತು ಈ ವೋಟ್ ಜಿಹಾದ್ಗಳು ಭಾರತದ ಸನಾತನ ಧರ್ಮ, ಭಾರತೀಯತೆ ಮತ್ತು ಸಂವಿಧಾನದ ಆಶಯವನ್ನ ಮುಗಿಸುವ ಸಂಚು ನಡೆಸ್ತಾ ಇವೆ ಅಂತ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಅವರು ಕಿಡಿಕಾರಿದ್ದಾರೆ. ಇನ್ನು ಬೋಳಿಯಾರ್ನಲ್ಲಿ ಇರಿತಕ್ಕೆ ಒಳಗಾಗಿ ಚಿಕಿತ್ಸೆ ಪಡೀತಾ ಇರುವ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರು ಮಾಧ್ಯಮದವರ ಜೊತೆಗೆ ಎಲ್ಲಾ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯನ್ನ ನಡೆಸಿ ಅವರು ತಾವು ಮಾತುಕತೆ ನಡೆಸಿರೋದ್ರ ಬಗ್ಗೆ ವಿಷಯವನ್ನ ಹಂಚಿಕೊಂಡಿದ್ದಾರೆ.